ನೋಡಿ, ಕಳೆದ ಒಂದು ವಾರದಿಂದಲೂ ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನನ್ನು ಬೈತಾ ಇದ್ರು, ಈಗ ಕುಮಾರಣ್ಣ ಬೈತಾ ಇದ್ದಾರೆ. ನಾನು ಒಂಥರ ಕೆಲಸದವನಿದ್ದಾಗೆ, ಕಾರ್ಮಿಕ, ಯಾರ್ಯಾರು ಈ ರಾಜ್ಯದ ಕ್ಷೇತ್ರದ ಮಾಲೀಕರು ಅಂತ ಅಂದ್ಕೊಳ್ತಾರೆ ಅವರಿಗೆ ಕೆಲಸದವ್ರನ್ನ ಬೈಯುವಂತಹ, ಕಾರ್ಮಿಕರನ್ನ ಬೈಯುವಂತಹ ಹಕ್ಕಿದೆ, ನನಗೇನು ಬೇಸರ ಇಲ್ಲ. ಆದರೆ ಇವತ್ತು ನಾನು ಈ ಸ್ಥಳಕ್ಕೆ ಬಂದಿರುವಂಥದ್ದು, ಪ್ರಾಜೆಕ್ಟ್ ಡೈರೆಕ್ಟ್ರು ಬಂದಿದ್ದಾರೆ, DBL ನ ರೆಪ್ರೆಸೆಂಟೇಟಿವ್ಸ್ ಬಂದಿದ್ದಾರೆ, ಹಾಗೆ ಡ್ರೈನ್ ಬಗ್ಗೆ ಸ್ಪೆಷಲಿಸ್ಟ್ ಇರುವಂಥವ್ರು ಡೆಲ್ಲಿಯಿಂದಲೂ ಬಂದಿದ್ದಾರೆ, ಇಲ್ಲೇ ಕರ್ನಾಟಕದಲ್ಲಿ ಹಿಂದೆ ಕೆಲಸ ಮಾಡಿದಂಥವ್ರನ್ನು ಕೂಡ ಕರ್ಕೊಂಡು ಬಂದಿದ್ದೀವಿ. ಇವತ್ತು ಎಲ್ಲ ಕಡೆ ಇನ್ಸ್ಪೆಕ್ಷನ್ ಆಗ್ತಾಯಿದೆ. ಈ ಭಾಗದಲ್ಲಿ ಯಾಕೆ ಅವತ್ತು ವಾಟರ್ ಕ್ಲಾಗಿಂಗ್ ಆಯಿತು ಅನ್ನೋದು ಸ್ಥಳೀಯರಾಗಿರುವಂಥ ಮಾಧ್ಯಮ ಮಿತ್ರರಿಗೂ ಗೊತ್ತು, ರಾಮನಗರದ ಜನತೆಗೂ ಕೂಡ ಗೊತ್ತು. ರಾಮದೇವರ ಬೆಟ್ಟದ ಕಡೆಯಿಂದ ನೀರು ಹರಿದು ಬಂತು, ಅಲ್ಲಿ ನಾಲಾಗಳೆಲ್ಲವನ್ನು ಕೂಡ ಒತ್ತುವರಿಯಾಗಿ ನುಂಗಿ ಹೋಗಿದ್ದಾವೆ. ಅಲ್ಲಿ ಇಲ್ಲಿ ಬಂದಾದಮೇಲೆ ನೀರು ಓವರ್ಫ್ಲೋ ಆಗಿ ಇಲ್ಲಿ ನಿಂತ್ಕೊಳ್ತು, ಇದರ ಆಚೆಗೆ ಹೋಗೋಕ್ಕಾಗಲಿಲ್ಲ. ಕೆಲವು ಗಂಟೆಗಳ ಕಾಲ ಜನಕ್ಕೆ ಅನಾನುಕೂಲ ಆಗಿ ನಷ್ಟನೂ ಕೂಡ ಆಗಿದೆ. ಅದಕ್ಕೆ ನಾನು ಜನರ ಕ್ಷಮೆ ಯಾಚಿಸ್ತೀನಿ. ಹೊಸ ರಸ್ತೆಯನ್ನು ಮಾಡುವಾಗ ಈ ರೀತಿ ಅಸಹಜವಾಗಿ ರಾಮನಗರ ಕಂಡು ಕೇಳರಿಯದಂತಹ ಮಳೆ ಕಳೆದ ಒಂದು 25-30 ವರ್ಷಗಳಲ್ಲಿ ಇಂದೀಚೆಗೆ ಬಂದಾಗ ಸಹಜವಾಗಿ ಹೊಸ ರೀತಿಯ ಸವಾಲುಗಳು ಸೃಷ್ಟಿಯಾಗುತ್ತೆ. ಹಾಗಾಗಿ ಸಮಸ್ಯೆ ಸೃಷ್ಟಿಯಾಯಿತು, ಈಗ ಅದನ್ನು ನಾವು ಪರಿಹರಿಸಿದ್ದೀವಿ. ಇವತ್ತು ನಾನು ಏನು ರಸ್ತೆಯಲ್ಲಿ ನಿಂತ್ಕೊಂಡಿದ್ದೀನಿ, ಇದೇ ಜಾಗದಲ್ಲಿ ಕಾರುಗಳು ತೇಲ್ತಾ ಇದ್ದಿದ್ದನ್ನು ನೋಡ್ಬೋದು. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಮತ್ತು ಏನು ಕಳಪೆ ಕಾಮಗಾರಿ ಅಂತೇನಿದೆ, ನಾನು ಮಾನ್ಯ ಕುಮಾರಣ್ಣ ಅವರಿಗಿರ್ಬೋದು ಅಥವಾ ಯಾವುದೇ ಜನಪ್ರತಿನಿಧಿಗಳಿಗಿರ್ಬೋದು, ದಯವಿಟ್ಟು ಎಲ್ಲೆಲ್ಲಿ ಕಳಪೆ ಕಾಮಗಾರಿಯಾಗಿದೆ ಅನ್ನೋದನ್ನು ನೀವೇ ಖುದ್ದಾಗಿ ಬಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ನು ಕೂಡ ಒಂದು ಟೀಮ್ ಕರ್ಕೊಂಡು ಬಂದು ಮಾಡಿಸ್ಬೋದು. ನೀವು ಮಾಡಿ, ಇಂಥ ಸ್ಥಳದಲ್ಲಿ ಕಳಪೆ ಕಾಮಗಾರಿ ನಡೆದಿದೆ, ಇಂಥ ಕಡೆ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆದಿದೆ, ದಯವಿಟ್ಟು ಹೇಳಿ ಅದನ್ನು. ನಿತಿನ್ ಗಡ್ಕರಿ ಅವರಿಗೆ ನೀವು ಹೋಗಿ ಭೇಟಿ ಆಗೋದಕ್ಕೆ ನಿಮಗೆ ಸರ್ವ ಸ್ವತಂತ್ರರು. ಆಮೇಲೆ ನಿತಿನ್ ಗಡ್ಕರಿ ಅವರು ನಮ್ಮ ಮಂತ್ರಿ. ಆಮೇಲೆ ಈ ಯೋಜನೆಗೂ ಬೇರೆ ಯೋಜನೆಗೂ ಇರುವ ವ್ಯತ್ಯಾಸ ಏನಂತಂದರೆ, ಬೇರೆ ಯೋಜನೆಗಳಲ್ಲಿ ಸರ್ಕಾರ ಹಣಗಳು ಬಿಡುಗಡೆ ಮಾಡುತ್ತೆ, ಯಾರೊಬ್ಬ ಟೆಂಡರ್ ತಗೋತಾನೆ, ರಾಜಕಾರಣಿಗಳಿಂದ ಹಿಡಿದು ಅಧಿಕಾರಿಯವ್ರಿಗೂ ಏನೇನು ವ್ಯವಸ್ಥೆ ಮಾಡಬೇಕು ಮಾಡ್ತಾರೆ, ಗುತ್ತಿಗೆದಾರ ಕೊನೆಗೆ ಉಳಿದಿದ್ರಲ್ಲಿ ಎಷ್ಟು ಕೈ ಕೆಲಸ ಆಗುತ್ತೋ ಅಷ್ಟು ಮಾಡ್ತಾನೆ, ಕೈ ಕೊಟ್ಟು ಹೋಗ್ತಾನೆ. ಆದರೆ ಇದು ಆ ಥರ ಕಾಮಗಾರಿ ಅಲ್ಲ. ಇದು ನರೇಂದ್ರ ದಾಮೋದರ್ ದಾಸ್ ಮೋದಿಜಿಯವರ ಸರ್ಕಾರದ ಯೋಜನೆ. ಇದು ಗುತ್ತಿಗೆದಾರ ಕಳಪೆ ಕಾಮಗಾರಿ ಮಾಡಿ ಓಡಿ ಹೋಗುವಂಥ ಯೋಜನೆ ಅಲ್ಲ ಇದು. 15 ವರ್ಷದವರೆಗೂ ದಿಲೀಪ್ ಬಿಲ್ಡ್ಕಾನವನೇ ಈ ರಸ್ತೆಗೆ ಜವಾಬ್ದಾರಿ, ಅವನಿಗೆ ಹೊಣೆಗಾರಿಕೆ ಇದೆ. ಎಲ್ಲೆಲ್ಲಿ ಕಳಪೆ ಕಾಮಗಾರಿ ಆಗಿದೆ, ದಿಲೀಪ್ ಬಿಲ್ಡ್ಕಾನ್ ಕಂಪನಿಯವ್ರನ್ನ ಕೂತಿಗೆ ಪಟ್ಟಿ ಹಿಡ್ಕೊಂಡು ಬಂದು ಕೆಲಸ ಮಾಡಿಸ್ಕೊಡುವಂಥ ಜವಾಬ್ದಾರಿನ ಖಂಡಿತ ನಾನು ತಗೋತೀನಿ. ಆದರೆ ಎಲ್ಲೆಲ್ಲಿ ಕಳಪೆ ಕಾಮಗಾರಿ ಆಗಿದೆ ದಯವಿಟ್ಟು ಹೇಳಿ. ಸುಮ್ಮನೆ ರಾಜಕಾರಣದಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪ ಬೇಡ. ಎಲ್ಲ ಸೀನಿಯರ್ ಪಾಲಿಟಿಷಿಯನ್ಸ್ ಇದ್ದೀರಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿರೋಂಥವ್ರು ಇದ್ದೀರಿ. ನಾನಿನ್ನೂ ಕೂಡ ಈಗ 2nd ಟರ್ಮ್ MP, ನನಗಿಂತ ಅನುಭವದಲ್ಲಿ ಜ್ಞಾನದಲ್ಲಿ ನಿಮಗೆಲ್ಲ ದೊಡ್ಡವರು. ಆಮೇಲೆ ಕುಮಾರಣ್ಣ ಅವರ ಸಹೋದರ ರೇವಣ್ಣ ಅವರೇ ಈ ರಾಜ್ಯದಲ್ಲಿ PWD ಸಚಿವರಾಗಿ, ಲೋಕೋಪಯೋಗಿ ಖಾತೆ ಸಚಿವರಾಗಿ ಬಹಳಷ್ಟು ವರ್ಷಗಳ ಇದ್ದು ಅನುಭವವನ್ನು ಕೂಡ ಹೊಂದಿದ್ದಾರೆ. ರೇವಣ್ಣ ಅವರು ಮತ್ತು ಉಳಿದವ್ರನ್ನು ಕೂಡ ಕರ್ಕೊಂಡು ಬಂದು, ಬೇಕಾದ್ರೆ ಒಂದು ಎಕ್ಸ್ಪರ್ಟ್ಸನ್ನು ಕರ್ಕೊಂಡ್ಬಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ, ಎಲ್ಲೆಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ ಅಂತಿದ್ರೆ ಅದನ್ನು ಹೇಳಿ, ಅದನ್ನು ರೆಕ್ಟಿಫಿಕೇಷನ್ನು ಕೂಡ ಅದಕ್ಕೆ ಹೆಚ್ಚುವರಿ ಖರ್ಚಾದರೂ ಪರವಾಗಿಲ್ಲ ನಾನು ಮಾಡಿಸ್ಕೊಡ್ತೀನಿ. ಈ ಹಿಂದೆ ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ ಇಲ್ಲೆಲ್ಲ ಎಂಟ್ರಿ ಎಕ್ಸಿಟ್ ಇಲ್ಲ ಅಂತಂದರು. ನಾನೇ ಹೋಗಿ 1,201 ಕೋಟಿ ರೂಪಾಯಿ ಹೊಸ ಪ್ಯಾಕೇಜನ್ನು ಮಾಡಿಸಿ ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದೆ. ಇವಾಗ ಅದು ಕಾಮಗಾರಿ ಸ್ಟಾರ್ಟ್ ಆಗಬೇಕು, ಅದಕ್ಕೆ ಎಲ್ಲ ಪ್ರಿಪ್ರೇಷನ್ನು ನಡೀತಾ ಇದೆ. ಈ ಕೆಲಸನೂ ಕೂಡ ನಾನು ಮಾಡಿಸ್ಕೊಡ್ತೀನಿ. ಆಮೇಲೆ ಇದು ಬೇರೆ ಕಾಮಗಾರಿ ಥರ ಅಲ್ಲ, ಇದು 15 ವರ್ಷದವರೆಗೂ ಈ ಕಾಮಗಾರಿಯನ್ನು ಮಾಡಿರುವಂಥ ದಿಲೀಪ್ ಬಿಲ್ಡ್ಕಾನವನೇ ಇದಕ್ಕೆ ಹೊಣೆಗಾರನಾಗಿರ್ತಾನೆ. ಅವನಿಗೆ ಕೂದಿಗೆ ಪಟ್ಟಿ ಹಿಡಿದು ನಾವು ಕೆಲಸ ಮಾಡಿಸೋಣ. ಆದರೆ ಕಾಮಗಾರಿ ಎಲ್ಲಿ ಕಳಪೆ ಆಗಿದೆ, ಎಲ್ಲಿ ಅವೈಜ್ಞಾನಿಕವಾಗಿದೆ, ಎಲ್ಲೆಲ್ಲಿ ಅದನ್ನು ಸರಿಪಡಿಸ್ಬೋದು, ದಯವಿಟ್ಟು ಖುದ್ದಾಗಿ ಬಂದು. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.